ಸೊ ಬ್ರಹ್ಮಾಂಡ ಭ್ರಷ್ಟಾಚಾರದ ಅಧಿಕಾರಿಯ ಕತೆ ಇದು, ಒಬ್ಬ ಕೆ ಎಸ್ ಲೇಡಿ ಆಫೀಸರ್ ಕತೆ. ಬಿ ಡಿ ಎಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಅಧಿಕಾರಿ ಬಿ ಡಿ ಎಲ್ಲಿ ತಾಂಡವಾಡ್ತಾ ಇದೆ ಭ್ರಷ್ಟಾಚಾರ ಅಂದಾಗ ಅದರ ಸುಳಿವುಗಳು ಎಲ್ಲೆಲ್ಲಿ ಸಿಗ್ತಾ ಇದೆ ನೋಡಿ. ಡಾಕ್ಟರ್ ಸುಧಾ ದಾಖಲೆಗಳನ್ನು ಈಗ ಸೀಸ್ ಮಾಡಿದ್ದಾರೆ ಎ ಸಿ ಬಿ ಅವರು. ಅವರ ಮನೆ ಮೇಲೆ ದಾಳಿ ನಡೆದಿದೆ. ಡಾಕ್ಟರ್ ಸುಧಾ ಅಂತ ಹೇಳಿ ಕೆ ಎಸ್ ಆಫೀಸರು. ಬೆಂಗಳೂರಿನಲ್ಲಿ 15 ಕೋಟಿ ಮೌಲ್ಯದ 2 ಮನೆಗಳಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ಉಡುಪಿಯಲ್ಲಿ 2.5 ಕೋಟಿ ಮೌಲ್ಯದ ಜಮೀನು ದಾಖಲೆ ಈಗ ಪತ್ತೆಯಾಗಿದೆ. ಚಿನ್ನಾಭರಣಗಳನ್ನು ನೋಡ್ಕೊಳ್ಳಿ, ಕೆ ಜಿ ಗಟ್ಟಲೆ ಚಿನ್ನಾಭರಣ ಸಿಕ್ಕಿರೋದು. 2-2ಕ್ಕಿಂತಲೂ ಅಧಿಕ ಕೆ ಜಿ ಗಟ್ಟಲೆ ಚಿನ್ನಾಭರಣ ಇದೆ ಅಂತ ಹೇಳ್ತಾ ಇದ್ದಾರೆ. ಕೆ ಎಸ್ ಅಧಿಕಾರಿ ಡಾಕ್ಟರ್ ಸುಧಾ ಮನೆ ಮೇಲೆ ರೇಡ್ ಆಗಿರೋದು. ಒಬ್ಬ ಕೆ ಎಸ್ ಅಧಿಕಾರಿ ಬರುವಂಥ ಸಂಬಳ 70,000, ತುಂಬ ಸೀನಿಯರ್ ಆಗಿದ್ದಾರೆ ಅಂದ್ರೆ 80,000. ಇಂತಹ ಸಂಬಳವನ್ನು ತಗೊಳ್ಳುವಂಥವರು ಇಷ್ಟು ಪ್ರಮಾಣದಲ್ಲಿ ಜಮೀನು ಮಾಡಿಕೊಳ್ಳೋಕೆ, ಇಷ್ಟು ಪ್ರಮಾಣದಲ್ಲಿ ಚಿನ್ನಾಭರಣ ಮಾಡಿಕೊಳ್ಳೋಕೆ ಸಾಧ್ಯನಾ? ಒಬ್ಬ ಕೆ ಎಸ್ ಅಧಿಕಾರಿ. ಓಕೆ, ಕೆ ಎಸ್ ಅಧಿಕಾರಿಯ ಮಾತ್ರಕ್ಕೆ ಬೇರೆಯವರೆಲ್ಲ ಮಾಡ್ಕೊಳ್ಬೋದಲ್ವಾ ಸರ್ ಅಂತಂದ್ರೆ, ಬೇರೆ ಮೂಲದ ಮೂಲಕ ಮಾಡ್ಕೊಳ್ಬಹುದಾ ಅಲ್ಲ ಅಂತಂದ್ರೆ, ನೋ. ಒಬ್ಬ ಸರ್ಕಾರಿ ನೌಕರ, ತಾನು ಸರ್ಕಾರಿ ನೌಕರಿಯಾಗಿದ್ದಂಥವನು, ನೌಕರಸ್ಥ, ಬೇರೆ ಯಾವ ಕೆಲಸವನ್ನ ಕೂಡ ಮಾಡೋ ಹಾಗಿಲ್ಲ, ಇದು ನಿಯಮ. ಅವನು ಬೇರೆ ಕೆಲಸವನ್ನ ಮಾಡ್ಕೊಂಡು ನಾನು ದುಡ್ಡು ಮಾಡ್ಕೊಳ್ತಾ ಇದ್ದೀನಿ ಅನ್ನೋದಕ್ಕೆ ಬರೋಕೆ ಆಗಲ್ಲ, ಅದು ಬೇರೆ ದಾರಿ ಇಲ್ಲ ಅವರಿಗೆ. ಸರ್ಕಾರಿ ನೌಕರಸ್ಥನಿಗೆ ನಾನು ಅಲ್ಲೂ ಒಂದು ಕೆಲಸ ಮಾಡ್ಕೊಳ್ತೀನಿ, ಇಲ್ಲೂ ಒಂದು ಕೆಲಸ ಮಾಡ್ಕೊಳ್ತೀನಿ ಅಲ್ಲ, ಆ ಅವಕಾಶ ಒಬ್ಬ ಸರ್ಕಾರಿ ನೌಕರನಿಗೆ ಇಲ್ಲ. ಅವರು ಬೇರೆ ಆದಾಯದ ಮೂಲವನ್ನು ತೋರಿಸೋದಾದರೆ ಬೇರೆ ಆದಾಯ ಮಾಡ್ಕೊಳ್ಳೋಕೆ ಬರೋದಿಲ್ಲ ಒಬ್ಬ ಸರ್ಕಾರಿ ನೌಕರನಿಗೆ. ಸೊ ಹೇಗೆ ಮಾಡಿಕೊಂಡ್ರು ಅನ್ನೋ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಇದು ಮೊದಲಲ್ಲ, ಈ ಲೇಡಿ ಆಫೀಸರ್ ಮೇಲೆ ಹಲವು ವರ್ಷಗಳಿಂದಲೂ ಕೂಡ ಈ ರೀತಿಯಾದಂಥ ಆರೋಪಗಳು ಕೇಳಿ ಬರ್ತಾ ಇತ್ತು. ಸೊ ಕೇಳಿ ಬಂದ ಆರೋಪಗಳ ಮೇಲೆ ಹುಡುಕಾಟವನ್ನು ನಡೆಸಿದರು, ಅದರ ಮೂಲವನ್ನು ಹುಡುಕಾಟ ನಡೆಸಿದರು, ಸರಿಯಾದ ಸಮಯಕ್ಕೋಸ್ಕರ ಕಾಯ್ತಾ ಇದ್ರು. ಆ ಸಮಯದ ಟೈಮು ಇವತ್ತು ಬಂದು ತಲುಪಿದೆ. ಇವತ್ತು ಮನೆಗೆ ಬೆಳಗ್ಗೆ ರೇಡ್ ಮಾಡಿದಾಗ ಅರ್ಧ ಗಂಟೆ ಬಾಗಿಲು ತೆಗೆಯಲ್ಲ ಒಬ್ಬ ಆಫೀಸರು ಅಂತಂದರೆ ಯಾವ ಮಟ್ಟಕ್ಕೆ ಅವರು ಇರಬೇಕು ಯೋಚನೆ ಮಾಡ್ಕೊಳ್ಳಿ. ಎದುರುಗಡೆ ಬಂದಿರುವಂಥವ್ರು ಒಬ್ಬ ಆಫೀಸರೇ, ಒಳಗಡೆ ಇರುವಂಥವ್ರು ಆಫೀಸರೇ, ಬಾಗಿಲು ತೆಗೆಯಲ್ಲ ಇವರು, ಅರ್ಧ ಗಂಟೆ ಕಾಯಿಸ್ತಾರೆ. ಈಗ ಬಗೆದಷ್ಟು ಹೊರಬೀಳ್ತಾ ಇದೆ ಸ್ಫೋಟಕ ಮಾಹಿತಿ. ಭ್ರಷ್ಟಾಚಾರದಲ್ಲಿ ಈ ಡಾಕ್ಟರ್ ಸುಧಾಯ್ ಎತ್ತಿದ ಕೈ, ಏಜೆಂಟ್ಗಳ ಮೂಲಕ ದುಡ್ಡು ಸಂಗ್ರಹಿಸ್ತಾ ಇದ್ರ ಈ ಅಧಿಕಾರಿ. ಸರಿಸುಮಾರು 100-150 ಕೋಟಿ ಆಸ್ತಿಯನ್ನು ಹೊಂದಿರುವಂತಹ ಆರೋಪ ಇವರ ಮೇಲೆ ಇದೆ. ಬಿ ಡಿ ಎಯಲ್ಲಿ ಏಜೆಂಟ್ಗಳನ್ನೇ ಇಟ್ಕೊಂಡು ಈ ರೀತಿಯಾಗಿ ಭ್ರಷ್ಟಾಚಾರವನ್ನ ಮಾಡ್ತಾ ಇದ್ರು ಅನ್ನೋದು ಬಹುದೊಡ್ಡದಾಗಿರುವಂತಹ ಆರೋಪ. ಹಲವು ರೀತಿಯಾದಂಥ ಆರೋಪಗಳು ಕೇಳಿ ಬರ್ತಾ ಇತ್ತು, ಆದರೆ ಸಾಕ್ಷಿಗಳು ಎಲ್ಲೂ ಕೂಡ ಸಿಕ್ಕಿರಲಿಲ್ಲ. ಏಜೆಂಟ್ಗಳನ್ನು ಇಟ್ಕೊಂಡು ಬಿ ಡಿ ಎಯಲ್ಲಿ ಈ ರೀತಿಯಾಗಿ ಕೆಲಸವನ್ನು ಮಾಡ್ಕೊಳ್ತಾ ಇದ್ರು ಅಂತ. ನನ್ನ ಸಹೋದರಿ ಮುರಳೀಧರನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮುರಳಿ, ಈಗ ಬಗೆದಷ್ಟು ಬಯಲಾಗ್ತಾ ಇದೆ ಈ ಸತ್ಯ. ಬಿ ಡಿ ಎ ಬ್ರಹ್ಮಾಂಡ ಭ್ರಷ್ಟಾಚಾರ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲದೆ ಇರುವಂಥ ವಿಚಾರ ಅಲ್ಲ. ಏಜೆಂಟ್ಗಳನ್ನು ಇಟ್ಕೊಂಡು ಅಲ್ಲಿ ಏನು ಮಾಡ್ತಾರೆ, ಯಾವ ರೀತಿಯಾಗಿ ಲೂಟಿ ಹೊಡಿತಾರೆ ಅಂತೇಳಿ ಸಾಕ್ಷಿಗಳು ಸಿಗಬೇಕು ಅಷ್ಟೇ. ಈಗ ಸಿಕ್ಕಿರುವಂಥ ಸಾಕ್ಷಿಗಳು ಇವರನ್ನು ಸರ್ಕಾರಿ ನೌಕರಿಂದ ಕಿತ್ತು ಎಸೆಯೋಕೆ ಸಾಕಾ ಈಗ ಸಿಕ್ಕಿರುವಂಥ ಸಾಕ್ಷಿಗಳು? ಖಂಡಿತವಾಗಿಯೂ ಅರುಣ್, ಏನಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಹತ್ವದ ದಾಖಲೆಗಳನ್ನ ಈಗಾಗಲೇ ಎ ಸಿ ಬಿ ಅಧಿಕಾರಿಗಳು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ಎ ಸಿ ಬಿ ಅಧಿಕಾರಿಗಳು ದಾಳಿ ನಡೆಸೋದಕ್ಕಿಂತ ಮುಂಚೆನೆ ಇದು ಕಂಪ್ಲೀಟ್ ಆಗಿ ಏನು ಖಾಸಗಿ ದೂರಿನ ಮೇಲೆ ನಡೆದಂತ ಪ್ರಕರಣ ಆಗಿರುವಂಥದ್ದು. ಯಾಕಂದ್ರೆ ನ್ಯಾಯಾಲಯದ ಮೂಲಕ ಒಂದು ಇತ್ಯರ್ಥ ಆಗಿ ಅದಾದ ನಂತರ ಎ ಸಿ ಬಿ ಅಧಿಕಾರಿಗಳಿಗೆ ಪ್ರಕರಣ ವರ್ಗಾವಣೆ ಆಗುತ್ತೆ. ಎ ಸಿ ಬಿ ವರ್ಗಾವಣೆ ಆದ ಬಳಿಕ ಒಂದಷ್ಟು ದಿನಗಳ ಕಾಲ ಎ ಸಿ ಬಿ ಅಧಿಕಾರಿಗಳು ಕೂಡ ತನಿಖೆಯನ್ನು ಮಾಡ್ತಾರೆ. ಅದಾದ ನಂತರ ದಾಳಿಯನ್ನು ನಡೆಸಿರುವಂಥದ್ದು ಇದೇನು ಸರ್ಪ್ರೈಸ್ ದಾಳಿ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈ ದಾಳಿಯ ಏನು ಒಂದು ಪೂರ್ವ ನಿಯೋಜನೆ ದಾಳಿ ಏನಿತ್ತು, ಈ ದಾಳಿ ಏನಿತ್ತು, ದಾಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳು ಈಗಾಗಲೇ ಇದ್ರು ಈಕೆಗೆ ಗೊತ್ತಿತ್ತು. ಅಂದ್ರೆ ದಾಳಿ ನಡೆಸೇ ನಡೀತೆ, ಯಾಕಂದ್ರೆ ಎ ಸಿ ಬಿ ಈ ಪ್ರಕರಣ ಏನು ವರ್ಗಾವಣೆ ಆಗಿದೆ ಅಂದಮೇಲೆ ಎ ಸಿ ಬಿ ಅಧಿಕಾರಿಗಳು ದಾಳಿಯನ್ನು ಇವತ್ತಲ್ಲ ನಾಳೆ ನಡೆಸೇ ನಡೆಸ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು. ಮಾಹಿತಿ ಇದ್ದ ಹಿನ್ನೆಲೆಯಲ್ಲಿ ಏನು ಸುಧಾ ಏನಿದ್ರೆ ಸುಧಾ ಒಂದಷ್ಟು ದಾಖಲೆಗಳನ್ನ ಮರೆಮಾಚಿರೋ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಎ ಸಿ ಬಿ ಅಧಿಕಾರಿಗಳು ಕೂಡ ಇದೇ ಅನುಮಾನವನ್ನು ವ್ಯಕ್ತಪಡಿಸ್ತಾರೆ ಅಂತದ್ದು. ಯಾಕಂದ್ರೆ ಚಿನ್ನಾಭರಣ ಇರ್ಬೋದು, ದಾಖಲೆಗಳಿರ್ಬೋದು, ಜೊತೆಗೆ ಬೇನಾಮಿ ಆಸ್ತಿಯ ವಿವರಗಳಿರ್ಬೋದು, ಇದನ್ನೆಲ್ಲ
ಸಹ ಮರೆಮಾಚಿರೋ ಸಾಧ್ಯತೆಗಳು ಹೆಚ್ಚಿರ್ತವೆ. ಯಾಕಂದ್ರೆ ಕಳೆದ 2019 ಜೂನ್ನಿಂದನೂ ಕೂಡ ಈ ಪ್ರಕರಣ ನಡೀತಾ ಇದೆ. ಪ್ರಕರಣ ನಡೀತಾ ಇರೋ ಹಿನ್ನೆಲೆಯಲ್ಲಿ ಪ್ರಕರಣ ಎಸಿಬಿಗೆ ವರ್ಗಾವಣೆ ಆದ ಬಳಿಕ ಅದರ ಬಗ್ಗೆ ಮಾಹಿತಿಗೆ ಸಿಕ್ಕಿರುತ್ತೆ. ಸಿಕ್ಕಿದ ಬಳಿಕ ಯಾವ್ಯಾವ ಮಾಹಿತಿಗಳನ್ನ ವರ್ಗಾವಣೆ ಮಾಡಬೇಕು, ಮರೆಮಾಚಬೇಕು ಅನ್ನೋದ್ರ ಬಗ್ಗೆ ಆಕೆಗೆ ಸಂಪೂರ್ಣವಾಗಿ ಗೊತ್ತಿತ್ತು ಅನ್ನೋದ್ರ ಬಗ್ಗೆ. ಯಾಕೆಂದ್ರೆ ಕಳೆದ 10-15 ವರ್ಷಗಳಿಂದನೂ ಕೂಡ ಈಕೆಯ ಮೇಲೆ ಸಾಕಷ್ಟು ಆರೋಪಗಳು ಕೇಳಬರ್ತಾ ಇದಾವೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಬಿಡಿಯ ಭೂ ಸ್ವಾಧೀನ ಅಧಿಕಾರಿ ಆದ ಬಳಿಕ ಆರೋಪಗಳ ಮೇಲೆ ಆರೋಪಗಳು ಸಾಕಷ್ಟು ಬರ್ತು. ಈಕೆಯ ಮೇಲೆ ಕೆಂಪೇಗೌಡ ಲೇಔಟ್ ನಿರ್ಮಾಣದ ವಿಚಾರದಲ್ಲಿರ್ಬೋದು, ವಿಶ್ವೇಶ್ವರಯ್ಯ ಲೇಔಟ್ ನಿರ್ಮಾಣದಲ್ಲಿರ್ಬೋದು, ಜೊತೆಗೆ ಭೀಮನ್ ಕುಪ್ಪೆಯ ಸರ್ವೆ ನಂಬರ್ 180 ವಿಚಾರದಲ್ಲಿರ್ಬೋದು, ಅಂದ್ರೆ ಅಲ್ಲಿ 9 ಕೋಟಿಯಷ್ಟು ಅವ್ಯವಹಾರವನ್ನು ನಡೆಸಿದ್ರು ಅನ್ನೋ ಆರೋಪಗಳು ಸಹ ಬಂದಿತ್ತು. ಜೊತೆಗೆ ಆಯುಕ್ತರು ಅಂದ್ರೆ ಬಿಡಿಎ ಆಯುಕ್ತರು ಆಗಿನ ಆಯುಕ್ತರು ಇಲಾಖಾ ತನಿಖೆಯನ್ನು ಮಾಡ್ತಾರೆ. ಇಲಾಖಾ ತನಿಖೆಯನ್ನು ಮಾಡಿದಾಗ ಈಕೆಯ ಮೇಲಿದ್ದಂತ ಆರೋಪ ಏನಿತ್ತು, ಆರೋಪಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಗಳು ಸಿಕ್ಕಿತ್ತು, ಆರೋಪ ಸಾಬೀತು ಕೂಡ ಆಗಿತ್ತು. ಇಷ್ಟೆಲ್ಲ ಆದ ನಂತರ ಆಕೆಯನ್ನ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಅಂದ್ರೆ ಬಿಡಿಎ ಭೂ ಸ್ವಾಧೀನ ಅಧಿಕಾರಿಯಿಂದ ಮತ್ತೊಂದು ಕಡೆಗೆ ವರ್ಗಾವಣೆ ಮಾಡುವಂತ ಅನಿವಾರ್ಯ ಪರಿಸ್ಥಿತಿ ಬಂದಿರುತ್ತೆ. ಆ ಹಿನ್ನೆಲೆಯಲ್ಲಿ ಆಕೆಯನ್ನ ಜೈವಿಕ ತಂತ್ರಜ್ಞಾನದ ಆಡಳಿತ ಅಧಿಕಾರಿಯಾಗಿ ವರ್ಗಾವಣೆಯನ್ನ ಮಾಡುವಂತದ್ದು. ಯಾಕಂದ್ರೆ ಅಲ್ಲಿ ಅಂತ ಇನ್ಕಮ್ ಇರುವಂತದ್ದು ಇರ್ಬೋದು, ಜೊತೆಗೆ ಅಂತ ಡೆವಲಪ್ಮೆಂಟ್ಗಳು ಅಲ್ಲಿ ನಡೆಯೋಲ್ಲ. ಯಾಕಂದ್ರೆ ಬಿಡಿಯಲ್ಲಿ ನಡೆಯುವಂತ ಡೆವಲಪ್ಮೆಂಟ್ಗಳಿರುತ್ತೆ, ಆ ರೀತಿಯ ಡೆವಲಪ್ಮೆಂಟ್ಗಳು ಜೈವಿಕ ತಂತ್ರಜ್ಞಾನ ವಿಭಾಗದಲ್ಲಿ ನಡೆಯಲ್ಲ. ಆ ಹಿನ್ನೆಲೆಯಲ್ಲಿ ಆಕೆಯನ್ನ ಅಲ್ಲಿಗೆ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಅಂತ ಹೋಲ್ಡ್ ಮಾಡಿಸ್ತಾ ಇದ್ದೀನಿ. ಆ ರೀತಿಯಾಗಿ ಭ್ರಷ್ಟಾಚಾರವನ್ನ ಮಾಡಿರುವಂತ ಓರ್ವ ಆಫೀಸರ್ ಅನ್ನ ಪನಿಷ್ಮೆಂಟ್ ಅಂತ ವರ್ಗಾವಣೆ ಮಾಡಿರೋದೇ ಬಹುದೊಡ್ಡ ತಪ್ಪು ಅಲ್ವಾ? ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಬೇಕಾಗಿತ್ತಲ್ವಾ? ವರ್ಗಾವಣೆನೇ ಶಿಸ್ತು ಕ್ರಮ ಅನ್ನೋದಾದ್ರೆ ಇವ್ರಿಗೆ ಇನ್ಯಾರು ಹಿಡಿಯಕ್ಕಾಗತ್ತೆ? ಅವ್ರು ಮಾಡಿರುವಂತ ಭ್ರಷ್ಟಾಚಾರಕ್ಕೆ ಏನ್ ಶಿಕ್ಷೆ ಕೊಟ್ಟಂಗಾಯ್ತು? ಅದನ್ನ ವಾಪಸ್ ಪಡೆದ್ರ ಪಡಿಲಿಲ್ವಾ? ಆ ಆಯುಕ್ತರ ಮೇಲೂ ಆಗ್ಬೇಕಲ್ವಾ ಕ್ರಮ ಆಗಿದ್ರೆ? ಖಂಡಿತ ಅರುಣ್, ಏನಂದ್ರೆ ಇಲಾಖಾ ತನಿಖೆ ನಡೀತಾ ಇರ್ತದೆ. ಇಲಾಖಾ ತನಿಖೆಗೆ ಸರಿಸುಮಾರು 6 ತಿಂಗಳ ಕಾಲಾವಕಾಶ ಇರುತ್ತೆ. ಆ ಇಲಾಖಾ ತನಿಖೆ ಆದ ನಂತರ ಇಲಾಖಾ ತನಿಖೆಗೆ ಸಂಬಂಧಪಟ್ಟಂತೆ ಒಂದು ವರದಿಯನ್ನು ಸಲ್ಲಿಕೆ ಮಾಡ್ತಾರೆ. ವರದಿಯನ್ನು ಸಲ್ಲಿಕೆ ಮಾಡಿದ ನಂತರ ಅದರ ಆಗು ಹೋಗುಗಳೇನಿತ್ತು, ಜೊತೆಗೆ ಅದಕ್ಕೊಂದು ಕಮಿಟಿ ಇರುತ್ತೆ. ಕಮಿಟಿಯ ಸಂದರ್ಭದಲ್ಲಿ ಈಕೆಯ ಆರೋಪಗಳೇನಿತ್ತು ಮತ್ತು ಈಕೆ ಅದಕ್ಕೆ ಹೇಳುವಂಥ ಉತ್ತರಗಳೇನಿರ್ತದೆ, ಜೊತೆಗೆ ಅಧಿಕಾರಿಗಳು ಮಾಡುವಂಥ ಆರೋಪಗಳು ಮತ್ತು ಕೆಲವೊಂದು ದಾಖಲೆಗಳನ್ನು ತಿರುಚುವಂಥ ಪ್ರಯತ್ನಗಳು ಇವೆಲ್ಲ ಸಹ ನಡೆದಿರ್ತವೆ. ಆ ನಡೆದಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಯೇ ತನಕ ಕೂಡ ಅವರನ್ನು ಅಮಾನತಿನಲ್ಲಿ ಇಡುವಂತ ಒಂದು ಪ್ರಯತ್ನಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇಲಾಖಾ ತನಿಖೆ ಆದ ನಂತರ ಅದಕ್ಕೆ ಸಾಕ್ಷ್ಯಗಳು ಮತ್ತು ವಾದ ಮತ್ತು ಪ್ರತಿವಾದಗಳು ಇವೆಲ್ಲ ಆದ ನಂತರ ಅದಕ್ಕೆ ಶಿಕ್ಷೆಯನ್ನ ಮಾಡುವಂಥದ್ದು, ಅದನ್ನು ಅಮಾನತಿನಲ್ಲಿಸುವಂಥದ್ದು. ಅದು ಅಲ್ಲಿಯ ತನಕ ಕೂಡ ಅಂದ್ರೆ ಬಿಡಿಎ ಒಳಗಡೆಯೇ ಇದರ ಬಗ್ಗೆ ತನಿಖೆ ನಡೀತಾ ಇರೋ ಹಿನ್ನೆಲೆಯಲ್ಲಿ ಆಕೆಯನ್ನ ಆ ವಿಭಾಗದಿಂದ ಅಂದ್ರೆ ಬಿಡಿಎ ವಿಭಾಗದಿಂದ ಮತ್ತೊಂದು ಕಡೆಗೆ ವರ್ಗಾವಣೆ ಮಾಡ್ಬೇಕು. ಯಾಕಂದ್ರೆ ಆಕೆ ಪ್ರಭಾವವನ್ನ ಬೀರಿ ಅದನ್ನ ಡಮ್ಮಿ ಮಾಡುವಂಥದ್ದು ಅಥವಾ ಅದರ ಏನು ವಿಚಾರಣೆ ಏನಿರ್ತದೆ ಅದನ್ನ ಕುಂದಿಸುವಂಥದ್ದು ಪ್ರಯತ್ನವನ್ನು ಮಾಡ್ತಾರೆ ಅಂತೇಳಿ ಆಕೆಯನ್ನ ಬೇರೆ ಕಡೆ ವರ್ಗಾವಣೆ ಮಾಡ್ತಾರೆ. ವರ್ಗಾವಣೆ ಮಾಡಿದ ಬಳಿಕ ಈ ಇಲಾಖಾ ತನಿಖೆ ವರದಿ ಏನಿತ್ತು ಅದರಿಂದ ಏನಾದರೂ ಸತ್ಯಾಂಶಗಳು ಬಯಲಿಗೆ ಬಂದ್ರೆ ಆಕೆಯನ್ನ ಅಮಾನತು. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದಿಷ್ಟು ಮಾಹಿತಿ ಕೂಡ ಬರ್ತಾ ಇದೆ, ಪ್ಲೀಸ್ ಹೋಲ್ಡ್ ಆನ್ ಮುರಳಿ. ತನ್ನ ಡ್ರೈವರ್ನಿಂದಲೇ ಬಡ್ಡಿ ವ್ಯವಹಾರವನ್ನ ಮಾಡಿಸ್ತಾ ಇದ್ರಂತೆ ಈ ಡಾಕ್ಟರ್ ಸುಧಾ. ಬಡ್ಡಿ ವ್ಯವಹಾರದಲ್ಲಿ ಮೋಸ ಮಾಡಿದ್ದ ಡ್ರೈವರ್, ಬಡ್ಡಿ ವ್ಯವಹಾರ ಸಂಬಂಧ ಡ್ರೈವರ್ ಮತ್ತು ಸುಧಾ ನಡುವೆ ಜಗಳ ಆಗಿತ್ತು. ಡ್ರೈವರ್ನನ್ನ ಕಿಡ್ನಾಪ್ ಮಾಡಿಸಿ ಹಲ್ಲೆಯನ್ನ ಮಾಡಿಸಿದಂತ ಆರೋಪ ಕೂಡ ಈ ಮೇಡಮ್ ಮೇಲಿದೆ. ಅಶ್ಲೀಲ ಮೆಸೇಜ್ ಕಳಿಸಿದ್ದ ಅಂತ ಡ್ರೈವರ್ ಮೇಲೆ ಹಲ್ಲೆ ಮಾಡೋದೆಲ್ಲ ಕಟ್ ಕೆಲಸಗಳನ್ನ ಆಮೇಲೆ ಇನ್ನೊಂದು ಕಡೆಗೆ ಈ ರೀತಿಯಾಗಿ ಹಾಕೊಳ್ಳೋದು. ಹಲ್ಲೆಯ ಬಳಿಕ ತನಗೆ ತಾನೇ ಅಶ್ಲೀಲ ಮೆಸೇಜ್ ಕಳಿಸ್ಕೊಂಡಿದ್ರು ಈ ಸುಧಾ. ತನ್ನ ಡ್ರೈವರ್ನಿಂದಲೇ ಬಡ್ಡಿ ವ್ಯವಹಾರವನ್ನ ಮಾಡಿಸ್ತಾ ಇದ್ರು. ಎಂಥ ಕ್ರಿಮಿನಲ್ ಮೈಂಡೆಡ್ ಅಂತ. ಇವರನ್ನೆಲ್ಲ ಯಾಕೆ ಸರ್ಕಾರಿ ನೌಕರರಲ್ಲಿ ಇಡಬೇಕು ಅಂತ? ಇವರನ್ನ ವರ್ಗಾವಣೆ ಅದನ್ನ ಕ್ರಮ ಯಾಕೆ ತಗೊಳ್ಬೇಕು? ಹೊರಗಡೆಗೆ ಹಾಕ್ಬಿಡ್ಬೇಕು. ಯಾವುದೇ ರೀತಿಯಾಗಿ ಸರ್ಕಾರದಿಂದ ಯಾವ ಸವಲತ್ತುಗಳು ಸಿಗಬಾರದು. ಇವರಿಗೆಲ್ಲ ಶಿಕ್ಷೆ ಕೊಡಬೇಕು. ಇರೋದನ್ನೆಲ್ಲವನ್ನ ವಸೂಲಿ ಮಾಡ್ಕೊಳ್ಬೇಕು. ಎಷ್ಟಿದೆ ಅಷ್ಟನ್ನು ಅವ್ರಿಗೆ ಸೀಮಿತ ಇಡಬೇಕು. ಉಳಿದಂಥದ್ದು ಏನು ಅಕ್ರಮವಾಗಿ ಇದೆ ಅವನ್ನೆಲ್ಲ ಸರ್ಕಾರ ತನ್ನ ಇದಕ್ಕೆ ತಗೊಳ್ಬೇಕು. ಮುರಳಿ, ಈಗ ಈ ವಿಚಾರದಲ್ಲಿ ಶಿಸ್ತು ಕ್ರಮ ಅಂದಾಗ ವರ್ಗಾವಣೆ ಆಗುತ್ತೆ, ಅದೆಲ್ಲವೂ ಕೂಡ ತನಿಖೆಯಾಗಿ ವರದಿ ಬರೋವರೆಗೂ ಮಾಡಿರುವಂಥ ಅಕ್ರಮವಾಗಿ ಮಾಡಿರೋದನ್ನೆಲ್ಲ ಸರ್ಕಾರ ತನ್ನ ಬೊಕ್ಕಸಕ್ಕೆ ವಾಪಸ್ ಪಡಿಬೇಕು. ಇಂಥವರು ಸರ್ಕಾರದಿಂದ ಯಾವ ಸವಲತ್ತನ್ನು ಕೂಡ ಪಡಿಬಾರದು. ಎಲ್ಲವನ್ನ ಕಟ್ ಆಫ್ ಮಾಡಿಬಿಟ್ಟು ಆಚೆ ಕಳಿಸ್ಬೇಕು. ಸರ್ಕಾರಿ ನೌಕರಿಗೆ ಕೊನೆಯದಾಗಿ ಒಂದಿಷ್ಟು ದುಡ್ಡು ಕೊಡ್ತಾರೆ, ಅದನ್ನು ವಾಪಸ್ ಇಟ್ಕೊಳ್ಬೇಕು ಸರ್ಕಾರ. ಆವಾಗ ಇಂಥವ್ರಿಗೆಲ್ಲ ಭಯ ಹುಟ್ಕೊಳ್ಳುತ್ತೆ ಅಲ್ವಾ ಮುರಳಿ? ಖಂಡಿತ ಖಂಡಿತ ಅರುಣ್, ಏನಂದ್ರೆ ಇಂಥ ಪ್ರಕರಣಗಳೇನಿರ್ತವೆ, ಬ್ರಹ್ಮಾಂಡ ಭ್ರಷ್ಟಾಚಾರಗಳೇನಿರ್ತವೆ, ಅದಕ್ಕೆ ಸಂಬಂಧಪಟ್ಟಂತೆ ಎಸಿಬಿ ಅಧಿಕಾರಿಗಳು ಕೂಡ ಸಾಕಷ್ಟು ಕಾರ್ಯಪ್ರವೃತ್ತರಾಗಬೇಕಾಗುತ್ತೆ. ಕಾರ್ಯಪ್ರವೃತ್ತರಾಗಿ ಇಂಥ ಮಿಕಗಳು ತಿಮಿಂಗಲಗಳೇನಿರ್ತವೆ ಅಂತನ್ನ ಸದೆ ಬಡಿಯುವಂತ ಒಂದು ಕೆಲಸವನ್ನು ಮಾಡಬೇಕಾದಂಥದ್ದು. ಸದ್ಯದ ಮಾಹಿತಿ ಪ್ರಕಾರ ಸುಧಾ ಅವರ ಮನೆ ಮೇಲೆ ಎಸಿಬಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದರೆ, ದಾಳಿಯನ್ನು ನಡೆಸಿದಾಗ ಅಲ್ಲಿ ಸಿಕ್ಕಂತ ಕೆಲವೊಂದು ದಾಖಲೆ ಪತ್ರಗಳಿರ್ಬೋದು, ಜೊತೆಗೆ ಚಿನ್ನಾಭರಣಗಳಿರ್ಬೋದು, ಕೆಜಿ ಗಟ್ಟಲೆ ಚಿನ್ನಾಭರಣಗಳಿದ್ದಾವೆ, ಜೊತೆಗೆ ಬೇನಾಮಿ ಆಸ್ತಿಯನ್ನ ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ
ಮಾಹಿತಿಗಳು ಇರುವಂತದ್ದು ಅದನ್ನೆಲ್ಲ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾರೆ. ಅವರ ಆದಾಯಕ್ಕಿನ್ನೂ ಕೂಡ ವರ್ಮಾನಕ್ಕಿನ್ನ ಹೆಚ್ಚಿನ ಆಗಿ ಆಸ್ತಿಯನ್ನು ಗಳಿಕೆ ಮಾಡಿದ್ದಾರೆ, ಅಕ್ರಮ ಆಸ್ತಿಯನ್ನು ಗಳಿಕೆ ಮಾಡಿದ್ದಾರೆ ಅಂತ ಹೇಳಿ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಯಾಕಂದ್ರೆ ಈಗ ಉದಾಹರಣೆಗೆ ಕೆಎಸ್ ಅಧಿಕಾರಿಯ ಒಬ್ಬರಿಗೆ ಸರಿಸುಮಾರು 90,000 ರಿಂದ 1 ಲಕ್ಷ 1 ಲಕ್ಷದ 10,000 ತನಕ ತಿಂಗಳಿಗೆ ಸಂಬಳ ಬರ್ತಾ ಇರ್ತದೆ. ಅಂತೆಯವರು ಸರಿಸುಮಾರು 8 ಕೋಟಿ ಮೌಲ್ಯದ ಒಂದು ವಿಲ್ಲವನ್ನ ಖರೀದಿ ಮಾಡ್ತಾರೆ ಅಂತ ಅಂದ್ರೆ ಅದ್ರಂದ್ರೆ ಅವರ ಡಾಕ್ಯುಮೆಂಟ್ಸ್ ಅಲ್ಲೇ ಇರುವಂತದ್ದು ಬರೋಬ್ಬರಿ 5 ಕೋಟಿ ಮೌಲ್ಯದ ವಿಲ್ಲಾ ಇದು. ಅಂದ್ರೆ ತಿಂಡ್ಲು ಬಳಿ ಇರುವಂತ ವಿಲ್ಲಾ. ಅದಾದ ನಂತರ ಇನ್ನೊಂದು ಫ್ಲಾಟ್ ಅನ್ನ ಖರೀದಿ ಮಾಡ್ತಾರೆ ಯಲಹಂಕದ ಬಳಿ, ಅದು ಅದರ ಮೌಲ್ಯ ಬಂದು ಸರಿಸುಮಾರು 3 ಕೋಟಿ ಎಷ್ಟು. ಅಂದ್ರೆ ಈಗಿನ ಏನು ಪ್ರಾಪರ್ಟಿ ಬೆಲೆ ಏನಂದ್ರೆ ಬರೋಬ್ಬರಿ 8 ಕೋಟಿ ಎಷ್ಟು ವಿಲ್ಲಾ, ಟೋಟಲ್ 15 ಕೋಟಿ ಅಂದ್ರೆ ಫ್ಲಾಟು ಮತ್ತು ವಿಲ್ಲಾ ಎರಡೂ ಸೇರಿ. ಅಂತವರು ಎಷ್ಟು ಪ್ರಮಾಣದಲ್ಲಿ ಆಸ್ತಿಯನ್ನು ಗಳಿಕೆ ಮಾಡಿದರೆ, ಜೊತೆಗೆ ಚಿನ್ನಾಭರಣಗಳಿರ್ಬೋದು, ಜೊತೆಗೆ ಫಾರ್ಚುನರ್ ಕಾರ್ ಇರ್ಬೋದು, ಜೊತೆಗೆ ಬೇರೆ ಬೇರೆ ಕಡೆಯಲ್ಲಿ ಆಸ್ತಿಯನ್ನು ಖರೀದಿ ಮಾಡಿರುವಂತದ್ದು, ದೊಡ್ಡಬಳ್ಳಾಪುರದಲ್ಲಿ 32 ಗುಂಟೆಯ ಒಂದು ಫಾರ್ಮ್ ಹೌಸ್ ಅನ್ನು ಕೂಡ ಖರೀದಿ ಮಾಡಿರುವಂತದ್ದು, ಇದೆಲ್ಲ ಕೂಡ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದ್ದಾವೆ. ಅಂದ್ರೆ ಎಷ್ಟು ಪರ್ಸೆಂಟ್ ಅನ್ನ ಅವರು ಆದಾಯಕ್ಕಿಂತ ಹೆಚ್ಚಾಗಿ ಅಕ್ರಮ ಆಸ್ತಿಯನ್ನ ಸಂಪಾದನೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಬಹುಶಃ ಸಂಜೆ ಒಳಗಡೆ ಇದ್ರ ಬಗ್ಗೆ ಒಂದು ಸ್ಪಷ್ಟನೆಗಳು ಸಿಕ್ಕಂತದ್ದು. ಅರುಣ್.